ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಡಾಲರ್ ಎದುರು ರೂಪಾಯಿ ಒಂದೇ ಸಮಕ್ಕೆ ಕುಸಿತವನ್ನು ಕಾಣ್ತಾ ಇದೆ ಒಂದು ಡಾಲರ್ನ ಬೆಲೆ ಸುಮಾರು 80 ರೂಪಾಯಿಯ ಅಂಚಿಗೆ ಬಂದು ನಿಂತಿರೋದು ಸರ್ವಕಾಲಿಕ ಕುಸಿತ ಅಂತ ಅನಿಸ್ಕೊಳ್ತಾ ಇದೆ ಹಾಗಾದ್ರೆ ಭಾರತದಲ್ಲಿ ಕೂಡ ಆರ್ಥಿಕ ಸಮಸ್ಯೆ ಶುರು ಆಗ್ತಾ ಇದೆಯಾ ಭಾರತೀಯ ರೂಪಾಯಿ ಈ ಪಾಟಿ ಕುಸಿತ ಕಾಣ್ತಾ ಇರೋದಕ್ಕೆ ಕಾರಣಗಳೇನು ಅದನ್ನು ತಡೆಯೋದಕ್ಕೆ ಸರ್ಕಾರ ಮಾಡುತ್ತಿರುವ ಪ್ರಯತ್ನಗಳೇನು ರೂಪಾಯಿ ಕುಸಿತವನ್ನು ಕಾಣ್ತಾ ಇರೋ ಹೊತ್ತಲ್ಲಿ ಸರ್ಕಾರ ಚಿನ್ನದ ಆಮದಿನ ಮೇಲೆ ಪೆಟ್ರೋಲಿಯಂ ರಫ್ತಿನ ಮೇಲೆ ತೆರಿಗೆಯನ್ನು ಏರಿಕೆ ಮಾಡ್ತಾ ಇರೋದು ಯಾಕೆ ರೂಪಾಯಿ ಬೆಲೆಯ ಕುಸಿತದಿಂದ ಉಂಟಾಗುವ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಗೆಳೆಯರೆ ಕಳೆದ ತಿಂಗಳು 77 ರೂಪಾಯಿಯಷ್ಟಿದ್ದ 1 ಡಾಲರ್ನ ಬೆಲೆ ಈಗ 78 ರೂಪಾಯಿ 95 ಪೈಸೆಗೆ ಏರಿಕೆಯಾಗಿದೆ ಅದು ಹೀಗೆ ಮುಂದುವರಿತಾ ಹೋದ್ರೆ ಈ ತಿಂಗಳ ಅಂತ್ಯಕ್ಕೆ 80 ರೂಪಾಯಿಗಳನ್ನು ಮುಟ್ಟಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ರೂಪಾಯಿಯ ಮೌಲ್ಯದ ಕುಸಿತವನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ಸರ್ಕಾರ ಚಿನ್ನದ ಮೇಲಿನ ತೆರಿಗೆಯನ್ನು ಶೇಕಡಾ 7.5 ರಿಂದ 12.5% ಗೆ ಏರಿಕೆ ಮಾಡಿದೆ ಅದರ ಜೊತೆಗೆ ಸೆಸ್ಸುಗಳು ಎಲ್ಲ ಸೇರ್ಕೊಂಡ್ರೆ ಚಿನ್ನದ ಮೇಲಿನ ಆಮದು ತೆರಿಗೆ ಶೇಕಡಾ 15% ಗಳಷ್ಟು ಆಗುತ್ತೆ ಮತ್ತು ಈ ತೆರಿಗೆ ಘೋಷಣೆಯಾದ ಬೆನ್ನಲ್ಲೇ ರೂಪಾಯಿಯ ಬೆಲೆ ಕೂಡ ಸ್ವಲ್ಪ ಚೇತರಿಸಿಕೊಂಡ ಹಾಗೆ ಕಂಡುಬಂದಿದ್ದು 78 ರೂಪಾಯಿ 95 ಪೈಸೆಗೆ ಅದು ನಿಂತಿದೆ ಇಲ್ಲಿ ರೂಪಾಯಿಯ ಬೆಲೆ ಕುಸಿತ ಭಾರತದ ಅರ್ಥವ್ಯವಸ್ಥೆಯನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಾ ಒಂದಷ್ಟು ಆರ್ಥಿಕ ತಜ್ಞರು ಈ ತರದ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದರೆ ಬಹುತೇಕರು ಇದು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು 5-6 ತಿಂಗಳುಗಳ ಅವಧಿಯಲ್ಲಿ ಮತ್ತೆ ರೂಪಾಯಿಯ ಬೆಲೆ ಚೇತರಿಕೆ ಕಾಣುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಹೇಗೆ ರೂಪಾಯಿ ಚೇತರಿಸಿಕೊಳ್ಳಲಿದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಈ ಕುಸಿತಕ್ಕೆ ಕಾರಣಗಳೇನು ಅನ್ನೋದು ಕೂಡ ನಮಗೆ ಅರ್ಥ ಆಗಬೇಕು ಇಲ್ಲಿ ರೂಪಾಯಿ ಬೆಲೆ ಕುಸಿತವನ್ನ ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳ್ತಾ ಇರೋ ತಜ್ಞರ ಪೈಕಿ ಒಬ್ಬರು ಎಕನಾಮಿಕ್ ಟೈಮ್ಸ್ ನ ಕನ್ಸಲ್ಟಿಂಗ್ ಎಡಿಟರ್ ಸ್ವಾಮಿನಾಥನ್ ಅಯ್ಯರ್ ಅವರು ರೂಪಾಯಿ ಮೌಲ್ಯದ ಕುಸಿತಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅವರ ಪ್ರಕಾರ ಕರೆನ್ಸಿ ಮೌಲ್ಯ ಅಂತ ನೋಡುವಾಗ ನಾವು ಬರಿ ಡಾಲರ್ ಹಾಗೂ ಭಾರತದ ರೂಪಾಯಿಯನ್ನ ಮಾತ್ರ ನೋಡೋದಕ್ಕೆ ಹೋಗಬಾರದು ನಮ್ಮ ಅಕ್ಕಪಕ್ಕದ ದೇಶಗಳ ಮತ್ತು ಭಾರತದೊಂದಿಗೆ ವ್ಯವಹಾರ ನಡೆಸುವ ಇನ್ನಿತರ ದೇಶಗಳ ಕರೆನ್ಸಿಯನ್ನು ಕೂಡ ನಮ್ಮ ಕರೆನ್ಸಿಯ ಜೊತೆ ಹೋಲಿಕೆ ಮಾಡಿಕೊಂಡು ನೋಡಬೇಕು ಹಾಗೆ ನೋಡಿದಾಗ ಕುಸಿತವನ್ನ ಕಾಣ್ತಾ ಇರೋದು ಕೇವಲ ಭಾರತದ ಕರೆನ್ಸಿ ಒಂದೇ ಅಲ್ಲ ಜಗತ್ತಿನ ನಾನಾ ದೇಶಗಳ ಕರೆನ್ಸಿಗಳು ಕೂಡ ಅಮೆರಿಕಾದ ಡಾಲರ್ ಎದುರು ಕುಸಿತವನ್ನ ಕಾಣ್ತಾ ಇವೆ ಚೈನಾದ ಯುವಾನ್ ಥೈಲ್ಯಾಂಡ್ ನ ಬಾಟ್ ಟರ್ಕಿಯ ಲಿರಾ ಬಾಂಗ್ಲಾದೇಶದ ರೂಪಾಯಿ ಹೀಗೆ ಜಗತ್ತಿನ ನಾನಾ ದೇಶಗಳ ಕರೆನ್ಸಿಗಳು ಡಾಲರ್ ಮೌಲ್ಯದ ಎದುರು ಒಂದಷ್ಟು ಕುಸಿತವನ್ನ ದಾಖಲಿಸ್ತಾ ಇವೆ ಆ ಪೈಕಿ ಸಾಕಷ್ಟು ದೇಶಗಳಿಗೆ ಹೋಲಿಕೆ ಮಾಡಿಕೊಂಡು ನೋಡಿದ್ರೆ ಭಾರತದ ರೂಪಾಯಿಯ ಬೆಲೆ ಇನ್ನು ಆರೋಗ್ಯವಂತವಾಗಿ ಕಾಣ್ತಾ ಇದೆ ಅಂತಾರೆ ಸ್ವಾಮಿನಾಥನ್ ಅಯ್ಯರ್ ಇನ್ನು ಈಗ ನಾವು ನೋಡ್ತಾ ಇರೋ ಈ ಕುಸಿತಕ್ಕೆ ಕೂಡ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಒಂದು ಅಮೆರಿಕಾದ ಫೆಡ್ ತನ್ನ ಬಡ್ಡಿ ದರವನ್ನ ಏರಿಕೆ ಮಾಡಿರುವುದು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಭಾರತ ಮತ್ತು ಇನ್ನಿತರ ದೇಶಗಳನ್ನು ಬಿಡಿ ಅಮೆರಿಕಾದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಆರೋಗ್ಯವಂತವಾಗಿ ಕಾಣ್ತಾ ಇಲ್ಲ ಚೈನಾ ವೈರಾಣುವಿನ ಕಾಟದ ನಂತರ ಇಡೀ ಜಗತ್ತು ಇನ್ನು ಎಲ್ಲ ರೀತಿಯಲ್ಲೂ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಮೆರಿಕಾದಲ್ಲಿ ಹಣದುಬ್ಬರದ ಪ್ರಮಾಣ ತೀವ್ರವಾಗ್ತಾ ಇದೆ ಅಲ್ಲಿನ ಬೆಲೆ ಏರಿಕೆಯನ್ನು ನಿಯಂತ್ರಿಸುವುದಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳತಾ ಇದೆ ಅದರ ಭಾಗವಾಗಿ ಅಲ್ಲಿನ ಫೆಡ್ ಅಂದ್ರೆ ಫೆಡರಲ್ ರಿಸರ್ವ್ ಸಿಸ್ಟಮ್ ತನ್ನ ಬಡ್ಡಿಯ ದರವನ್ನ ಏರಿಕೆ ಮಾಡಿದೆ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಆ ತರದ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಸಾಮಾನ್ಯವಾಗಿ ಹಣದುಬ್ಬರ ಹೆಚ್ಚಾದಾಗ ಬೆಲೆ ಏರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ರಿಸರ್ವ್ ಬ್ಯಾಂಕ್ನ ಸೂಚನೆಯ ಮೇರೆಗೆ ಗ್ರಾಹಕರ ಠೇವಣಿಯ ಮೇಲಿನ ಬಡ್ಡಿ ದರವನ್ನು ಬ್ಯಾಂಕುಗಳು ಹೆಚ್ಚು ಮಾಡುತ್ತವೆ ಹಾಗೆ ಸಾಲಗಳ ಮೇಲಿನ ಬಡ್ಡಿಯ ದರವನ್ನು ಕೂಡ ಹೆಚ್ಚಿಸಿ ಹೆಚ್ಚು ಬಡ್ಡಿ ವಸೂಲಾಗುವ ಹಾಗೆ ನೋಡಿಕೊಳ್ಳುತ್ತವೆ ಇದು ಇನ್ಫ್ಲೇಷನ್ನ ಅಂಕಿಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಇಲ್ಲಿ ಯಾವಾಗ ಅಮೆರಿಕಾದ ಬ್ಯಾಂಕುಗಳು ಬಡ್ಡಿ ದರವನ್ನ ಹೆಚ್ಚು ಮಾಡಿದ್ವೋ ಆಗ ವಿದೇಶಿ ಹೂಡಿಕೆದಾರರು ತಮ್ಮ ಕರೆನ್ಸಿಯನ್ನ ಡಾಲರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ರು ಇಲ್ಲಿ ಏನಾಗುತ್ತೆ ಅಮೆರಿಕಾದ ಬ್ಯಾಂಕುಗಳು ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಿದ್ದಾಗ ಅಲ್ಲಿಂದ ಸಾಲ ತಂದು ಭಾರತದಂತ ನಾನಾ ದೇಶಗಳಲ್ಲಿನ ಷೇರು ಮಾರುಕಟ್ಟೆಗಳ ಮೇಲೆ ಅಲ್ಪಾವಧಿ ಹೂಡಿಕೆಗಳನ್ನ ಮಾಡ್ತಾ ಇದ್ದ ಸಾಕಷ್ಟು ಹೂಡಿಕೆದಾರರು ತಮ್ಮ ಹಣವನ್ನ ಹಿಂತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಹೀಗೆ ಭಾರತದ ಮಾರುಕಟ್ಟೆಯಿಂದ ವಿದೇಶಿ ಹಣ ಹಿಂತೆಗೆತ ಶುರುವಾದಾಗ ಅವರಿಗೆ ಡಾಲರ್ನಲ್ಲೇ ಹಣವನ್ನ ಕೊಡಬೇಕಾಗುತ್ತೆ ಸೋ ಡಾಲರ್ ಬೇಡಿಕೆ ಹೆಚ್ಚಾದಂತೆ ಅದರ ಬೆಲೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಸದ್ಯಕ್ಕೆ ರೂಪಾಯಿ ಬೆಲೆಗಿಂತ ಡಾಲರ್ ಬೆಲೆ ಹೆಚ್ಚುತ್ತಾ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಇನ್ನು ತೈಲ ಬೆಲೆಯಲ್ಲಿ ಉಂಟಾದ ಹೆಚ್ಚಳ ನಾವು ನಮಗೆ ಬೇಕಾದ ಒಟ್ಟು ಇಂಧನ ಏನಿದೆ ಅದರಲ್ಲಿ ಶೇಕಡಾ 85%ರಷ್ಟನ್ನ ಆಮದು ಮಾಡ್ಕೊಳ್ತೀವಿ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲ ತಿಂಗಳುಗಳಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಅದರಲ್ಲೂ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲಂತೂ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಲಾಭದಾಯಕ ಮಾಡ್ಕೊಳ್ತಾ ಇರುವ ಅರಬ್ ದೇಶಗಳು ಬೆಲೆ ಏರಿಕೆ ಮಾಡಿ ಇಡೀ ವಿಶ್ವವನ್ನು ದೋಚೋದಕ್ಕೆ ನಿಂತಿವೆ ಹೀಗಾಗಿ ಕಚ್ಚಾ ತೈಲಕ್ಕೆ ಡಾಲರ್ನಲ್ಲೇ ಹಣ ಪಾವತಿಸುವ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಾಲರ್ ಅನ್ನು ಬಳಕೆ ಮಾಡುತ್ತೆ ಇದು ಡಾಲರ್ನ ಬೆಲೆ ಏರಿಕೆಗೆ ಮತ್ತೊಂದು ಕಾರಣ ಇಲ್ಲಿ ನಾವು ರಷ್ಯಾದಿಂದ ಕೂಡ ತೈಲವನ್ನ ಖರೀದಿ ಮಾಡ್ತಾ ಇದ್ದೀವಿ ಆ ಖರೀದಿ ಮಾಡೋ ತೈಲದ ಪ್ರಮಾಣವನ್ನ ಹೆಚ್ಚು ಕೂಡ ಮಾಡಿದೀವಿ ನಿಜ ಆದ್ರೆ ಭಾರತಕ್ಕೆ ಬೇಕಾದ ಅಷ್ಟೂ ತೈಲ ರಷ್ಯಾದಿಂದ ಖರೀದಿ ಆಗ್ತಾ ಇಲ್ಲ ಇರಾಕ್
ಸೌದಿ ಅರೇಬಿಯಾ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಿಂದ ಭಾರತ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತೆ ಅಕಸ್ಮಾತ್ ನಾವು ಇರಾನ್ ನಿಂದ ತೈಲ ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ರೂಪಾಯಿಯಲ್ಲೇ ಇರಾನ್ ಗೆ ಹಣ ಪಾವತಿ ಮಾಡ್ತಾ ಇದ್ವಿ ಇದು ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ತಾ ಇತ್ತು ಆದರೆ ಅಮೆರಿಕಾದ ನಿರ್ಬಂಧಗಳ ಕಾರಣದಿಂದಾಗಿ ಭಾರತ ಇರಾನ್ ಜೊತೆಗೆ ಸದ್ಯಕ್ಕೆ ತೈಲವನ್ನ ಖರೀದಿ ಮಾಡ್ತಾ ಇಲ್ಲ ಹಾಗೆ ಬರಿ ಪೆಟ್ರೋಲಿಯಂ ಮಾತ್ರ ಅಲ್ಲ ನಾವು ಅಡುಗೆ ಎಣ್ಣೆಯನ್ನು ಕೂಡ ನಾನಾ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ ಭಾರತ ಬಳಸುವ ಒಟ್ಟು ಅಡುಗೆ ಎಣ್ಣೆಯ ಪೈಕಿ ಸುಮಾರು ಶೇಕಡಾ 60 ರಷ್ಟು ವಿದೇಶಗಳಿಂದ ಬರುತ್ತೆ ನಾವು ಪಾಮ್ ಆಯಿಲ್ ಅನ್ನು ಇಂಡೋನೇಷ್ಯಾ ಮಲೇಷಿಯಾಗಳಿಂದ ಇಂಪೋರ್ಟ್ ಮಾಡ್ಕೊತೀವಿ ಸೋಯಾ ಎಣ್ಣೆಯನ್ನು ಅರ್ಜೆಂಟಿನಾ ಬ್ರೆಜಿಲ್ ನಿಂದ ತರಿಸ್ಕೊಂಡ್ರೆ ಸೂರ್ಯಕಾಂತಿ ಎಣ್ಣೆ ರಷ್ಯಾ ಯುಕ್ರೇನ್ ಗಳಿಂದ ಬರುತ್ತೆ ಇದನ್ನ ನಾವು ಡಾಲರ್ ಕೊಟ್ಟು ಖರೀದಿ ಮಾಡಬೇಕು ಇದು ಕೂಡ ಭಾರತದ ಡಾಲರ್ ಬೇಡಿಕೆಯನ್ನು ಹೆಚ್ಚು ಮಾಡುತ್ತೆ ಇದಲ್ಲದೆ ಇನ್ನೂ ಸಾಕಷ್ಟು ವಸ್ತುಗಳನ್ನು ನಾವು ವಿದೇಶಗಳಿಂದ ಆಮದು ಮಾಡ್ಕೊತೀವಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಮಿಷನರಿ ಚಿನ್ನ ರಸಗೊಬ್ಬರ ಹೀಗೆ ಭಾರತ ಆಮದು ಮಾಡಿಕೊಳ್ಳುವ ವಸ್ತುಗಳು ಸಾಕಷ್ಟು ಇವೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ಎಷ್ಟು ಹೆಚ್ಚಾಗ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಆಮದು ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ವ್ಯಾಪಾರ ಕೊರತೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದಕ್ಕೆ ಕಾರಣ ಕಚ್ಚಾ ತೈಲ ಮತ್ತು ಚಿನ್ನದ ಆಮದು ಪ್ರಮಾಣ ಹೆಚ್ಚಾಗ್ತಾ ಇರೋದು ಗೆಳೆಯರೇ ಭಾರತದ ಬೊಕ್ಕಸಕ್ಕೆ ಅತಿ ದೊಡ್ಡ ಹೊಡೆತವನ್ನು ಕೊಡೋದೇನು ಗೊತ್ತಾ ನಾವು ಖರೀದಿ ಮಾಡ್ತೀವಲ್ಲ ಚಿನ್ನ ಅದು ಚಿನ್ನವನ್ನು ಬಾಂಡುಗಳ ರೂಪದಲ್ಲಿ ಖರೀದಿ ಮಾಡುವ ಅಭ್ಯಾಸ ನಮಗೆ ಭಾರತೀಯರಿಗೆ ತುಂಬಾನೇ ಕಡಿಮೆ ಚಿನ್ನ ಅಂದ್ರೆ ನಾವು ಆಭರಣಗಳನ್ನು ಚಿನ್ನದ ಬಿಸ್ಕತ್ಗಳನ್ನು ಖರೀದಿ ಮಾಡೋದು ಹೆಚ್ಚು ಅದರಲ್ಲೂ ಭಾರತದಲ್ಲಿನ ಹೆಣ್ಣುಮಕ್ಕಳು ಖರೀದಿ ಮಾಡೋ ಚಿನ್ನ ಇದೆಯಲ್ಲ ಅದು ಒಮ್ಮೆ ಮನೆ ಸೇರ್ಕೊಂಡು ಬಿಟ್ರೆ ಅಲ್ಲಿಂದ ಹೊರಬರೋದೇ ಅಪರೂಪ ಹೀಗೆ ಭಾರತಕ್ಕೆ 2020-21 ರಲ್ಲಿ ಆಮದು ಮಾಡಿಕೊಳ್ಳಲಾದ ಚಿನ್ನದ ಪ್ರಮಾಣ 34.62 ಬಿಲಿಯನ್ ಡಾಲರ್ ಮೌಲ್ಯದ್ದು ಹಾಗೆ 2022 ರ ಆರ್ಥಿಕ ವರ್ಷದಲ್ಲಿ ನಾವು ಸುಮಾರು 46.14 ಬಿಲಿಯನ್ ಡಾಲರ್ ಅಂದ್ರೆ 4600 ಕೋಟಿ ಡಾಲರ್ ಮೌಲ್ಯದ ಚಿನ್ನವನ್ನ ಆಮದು ಮಾಡ್ಕೊಂಡಿದ್ದೀವಿ ಅದು ಒಂದೇ ಒಂದು ವರ್ಷದಲ್ಲಿ ಈ ಎಲ್ಲ ಆಮದುಗಳಿಗೆ ಡಾಲರ್ ಲೆಕ್ಕದಲ್ಲೇ ಪಾವತಿ ಮಾಡಬೇಕು ಹೀಗೆ ಯಾವಾಗ ಭಾರತ ತನ್ನ ಆಮದುಗಳಿಗೆ ಡಾಲರ್ ಖರ್ಚು ಮಾಡ್ತಾ ಹೋಗುತ್ತೋ ಆಗ ಡಾಲರ್ ನ ಮುಂದೆ ರೂಪಾಯಿಯ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ರೂಪಾಯಿಯ ಬೆಲೆ ಕಡಿಮೆ ಆಗೋದಿದೆಯಲ್ಲ ಅದು ಕೂಡ ಒಂದಷ್ಟು ವರ್ಗಗಳಿಗೆ ಲಾಭವನ್ನ ಮಾಡ್ಕೊಡುತ್ತೆ ಯಾರ್ಯಾರು ಭಾರತದಿಂದ ವಿದೇಶಗಳಿಗೆ ರಫ್ತು ಮಾಡ್ತಾರೆ ಅಂತವರಿಗೆ ಅಂದ್ರೆ ಸಾಫ್ಟ್‌ವೇರ್ ಕಂಪನಿಗಳು ಟೆಕ್ಸ್‌ಟೈಲ್ ಇಂಡಸ್ಟ್ರಿ ಮುಂತಾದವುಗಳಿಗೆ ಇದರಿಂದ ಒಂದಷ್ಟು ಲಾಭ ಆಗುತ್ತೆ ಅವರಿಗೆ ಡಾಲರ್ಗಳಲ್ಲಿ ವಿದೇಶದಿಂದ ಬರುವ ಹಣ ಇಲ್ಲಿ ರೂಪಾಯಿಯಾಗಿ ಪರಿವರ್ತನೆ ಆಗುವಾಗ ಹೆಚ್ಚಿನ ಹಣ ಇಲ್ಲಿ ಸಿಗುತ್ತೆ ಆದ್ರೆ ಯಾರು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾರೆ ಅವರಿಗೆ ಇದು ನಷ್ಟವನ್ನುಂಟು ಮಾಡುತ್ತೆ ನಮ್ಮಲ್ಲಿ ರಫ್ತು ಮಾಡೋದಕ್ಕಿಂತ ನಾವು ಆಮದು ಮಾಡ್ಕೊಳ್ಳೋದೇ ಹೆಚ್ಚಲ್ಲ ಹೀಗಾಗಿ ಒಟ್ಟಾರೆ ಭಾರತಕ್ಕೆ ಇದರಿಂದ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗುತ್ತೆ ಇನ್ನು ನಾವು ವಿದೇಶಗಳಿಂದ ಮಾಡಿದ ಸಾಲದ ಮರುಪಾವತಿಗಳು ಬಾಂಡ್ಗಳಿಗೆ ಕೊಡಬೇಕಾದ ಹಣ ವಿದೇಶಿ ಬ್ಯಾಂಕ್ಗಳಿಗೆ ಕಟ್ಟಬೇಕಾದ ಬಡ್ಡಿ ಇವೆಲ್ಲವನ್ನ ಡಾಲರ್ ಅಲ್ಲೇ ಪಾವತಿಸುತ್ತೀವಿ ಹೀಗಾಗಿ ಡಾಲರ್ ಬೆಲೆ ಹೆಚ್ಚಾದಾಗ ಸಾಲ ಹಾಗೂ ಬಡ್ಡಿಯ ಮೌಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಭಾರತದಂತ ದೇಶಗಳು ಬಹುತೇಕ ಕಚ್ಚಾ ಪದಾರ್ಥಗಳನ್ನು ಹೊರದೇಶಗಳಿಂದ ಆಮದು ಮಾಡ್ಕೊಳ್ಳುತ್ತವೆ ಮೊಬೈಲ್ ಕಾರುಗಳ ಸ್ಪೇರ್ಸ್ ಇಂಥವನ್ನು ಬಿಡಿ ನಮ್ಮ ಕೃಷಿಕರು ಬಳಸುವ ರಸಗೊಬ್ಬರ ಯೂರಿಯಾ ಕೂಡ ನಮಗೆ ಬೇರೆ ದೇಶಗಳಿಂದ ಬರಬೇಕು ಇಲ್ಲಿ ಹೇಗೆ ಆಮದು ಮಾಡ್ಕೊಳ್ಳುವ ವಸ್ತುಗಳ ಬೆಲೆ ಏರಿಕೆ ಆಗೋದ್ರಿಂದ ದೇಶಿ ಮಾರುಕಟ್ಟೆಯಲ್ಲಿ ಕೂಡ ಅವುಗಳ ಬೆಲೆ ಏರಿಕೆ ಆಗುತ್ತೆ ಕೆಲವು ವಸ್ತುಗಳು ಸಬ್ಸಿಡಿ ದರದಲ್ಲಿ ನಮಗೆ ಸಿಗಬಹುದು ಆದರೆ ಇನ್ನುಳಿದ ಬಹುತೇಕ ವಸ್ತುಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಒನ್ಸ್ ಅಗೇನ್ ಇದು ಹಣದುಬ್ಬರಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಡಾಲರ್ ಎದುರು ರೂಪಾಯಿ ತೀರಾ ಕುಸಿತವನ್ನ ಕಾಣದ ಹಾಗೆ ಸರ್ಕಾರ ತಡಿಲೇಬೇಕಾಗುತ್ತೆ ಗೆಳೆಯರೇ ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ವಿಷಯ ಇದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರೂಪಾಯಿಯ ಬೆಲೆ ಇಷ್ಟಿತ್ತು ಈಗ ಇಷ್ಟೊಂದು ಆಗಿದೆ ಅಂತ ಹೇಳೋದನ್ನ ನೀವು ಕೇಳಿರ್ತೀರಿ ಅಲ್ವಾ ಬಹಳಷ್ಟು ಬಾರಿ ಏನಾಗುತ್ತೆ ಅಂದ್ರೆ ಜಾಗತಿಕ ವ್ಯಾಪಾರ ಸ್ಪರ್ಧೆಯನ್ನ ಗಮನದಲ್ಲಿಟ್ಟುಕೊಂಡು ಕೂಡ ಡಾಲರ್ ಬೆಲೆಯನ್ನ ಏರಿಸುವ ಇಳಿಸುವ ಕೆಲಸವನ್ನ ಸಾಕಷ್ಟು ದೇಶಗಳು ಮಾಡುತ್ತವೆ ಈಗ ಉದಾಹರಣೆಗೆ ಸರ್ವಿಸ್ ಇಂಡಸ್ಟ್ರಿ ಇದೆ ನಮಗೆ ಅಮೆರಿಕಾದಿಂದ ಅಥವಾ ಐರೋಪ್ಯ ದೇಶಗಳಿಂದ ಅತಿ ಹೆಚ್ಚು ವ್ಯಾಪಾರ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅವರು ಭಾರತಕ್ಕೆ ಯಾಕೆ ಔಟ್ಸೋರ್ಸಿಂಗ್ ಅನ್ನು ಮಾಡಬೇಕು ಭಾರತದಲ್ಲಿ ಉತ್ಪಾದನಾ ವೆಚ್ಚ ಅಥವಾ ವೇತನ ಹಾಗೂ ಖರ್ಚುಗಳು ಕಡಿಮೆ ಇದ್ರೆ ಮಾತ್ರ ಭಾರತಕ್ಕೆ ಔಟ್ಸೋರ್ಸಿಂಗ್ ಆಗುತ್ತೆ ಅದೇ ಭಾರತಕ್ಕಿಂತ ಬಾಂಗ್ಲಾದೇಶದಲ್ಲಿ ಅಥವಾ ಶ್ರೀಲಂಕಾದಲ್ಲಿ ಪಾಕಿಸ್ತಾನದಲ್ಲಿ ಮತ್ತಿನ್ಯಾವುದೋ ದೇಶದಲ್ಲಿ ಈ ಉತ್ಪಾದನಾ ವೆಚ್ಚ ಲೇಬರ್ ಖರ್ಚುಗಳು ಇವೆಲ್ಲ ಕಡಿಮೆ ಇದ್ದು ಅಂತ ಇಟ್ಕೊಳ್ಳಿ ಆ ವ್ಯಾಪಾರ ಅಲ್ಲಿಗೆ ಹೋಗುತ್ತೆ ಹೊರತು ಭಾರತಕ್ಕೆ ಬರೋದಿಲ್ಲ ಈಗ ಟೆಕ್ಸ್‌ಟೈಲ್ ಇಂಡಸ್ಟ್ರಿ ಇದೆ ನೋಡಿ ಅದು ಹೆಚ್ಚು ಕಡಿಮೆ ಬಾಂಗ್ಲಾದೇಶದ ಪಾಲಾಗಿ ಹೋಗ್ತಾ ಇದೆ ಯಾಕೆಂದ್ರೆ ಬಾಂಗ್ಲಾ ಕರೆನ್ಸಿ ಭಾರತಕ್ಕಿಂತ ಕೆಳಗಿದೆ ಅಲ್ಲಿ ಯಾರೋ ಒಬ್ಬ ಕೂಲಿ ಕಾರ್ಮಿಕನಿಗೆ 10,000 ರೂಪಾಯಿ ವೇತನ ಕೊಡಬೇಕು ಅಂದ್ರೆ 100-110 ಡಾಲರ್ಗಳನ್ನು ಕೊಟ್ಟರೆ ಸಾಕಾಗುತ್ತೆ ಅದೇ ಭಾರತದಲ್ಲಾದ್ರೆ ಅದಕ್ಕಿಂತ ಹೆಚ್ಚು ಪಾವತಿ ಮಾಡಬೇಕು ಈ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಕೂಡ ರೂಪಾಯಿಯ ಬೆಲೆಯನ್ನು ಎಲ್ಲಿಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಏನೇ ಆದರೂ ಭಾರತದ ದೃಷ್ಟಿಯಿಂದ ಡಾಲರ್ನ ಬೆಲೆ 75-76 ರೂಪಾಯಿ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಸದ್ಯಕ್ಕೆ ಇದು ಸ್ವಲ್ಪ ಹೆಚ್ಚೆ ಅನ್ನೋಷ್ಟು ಕುಸಿತವನ್ನು ಕಂಡಿರುವ ಹಿನ್ನೆಲೆಯಲ್ಲಿ
ಸರ್ಕಾರ ಈಗ ಚಿನ್ನದ ಆಮದಿನ ವಿಷಯದಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಇಲ್ಲಿ ಚಿನ್ನದ ಆಮದನ್ನು ನಿರ್ಬಂಧ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಚಿನ್ನದ ಆಮದು ಮಾಡ್ಕೊಂಡು ಆನಂತರ ಅದನ್ನ ಆಭರಣಗಳನ್ನಾಗಿ ಮಾಡಿ ರಫ್ತು ಮಾಡೋ ಉದ್ಯಮ ತುಂಬಾ ಚೆನ್ನಾಗಿ ನಡೆಯತಾ ಇದೆ. ಹೀಗಾಗಿ ಭಾರತಕ್ಕೆ ಬರೋ ಚಿನ್ನದ ಮೇಲೆ ಸುಮಾರು ಶೇಕಡಾ 5 ರಷ್ಟು ತೆರಿಗೆಯನ್ನ ಹೆಚ್ಚು ಮಾಡಿದ್ದಾರೆ. ಮೊದಲು 7.5% ಇದ್ದ ಟ್ಯಾಕ್ಸ್ ಈಗ 12.5% ನಷ್ಟ ಆಗಿದೆ. ಅದರ ಮೇಲೆ ಕೃಷಿ ಸೆಸ್ ಎಲ್ಲಾ ಸೇರ್ಕೊಂಡ್ರೆ ಇದು 15% ಗೆ ಮುಟ್ಟಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಚಿನ್ನದ ಮೇಲೆ ತೆರಿಗೆ ಹೆಚ್ಚಾದಾಗಲೆಲ್ಲ ಚಿನ್ನದ ಕಳ್ಳ ಸಾಗಾಣಿಕೆ ಕೂಡ ಹೆಚ್ಚಿದ ಉದಾಹರಣೆಗಳಿವೆ. ಹೀಗಾಗಿ ಈ ತೆರಿಗೆ ಹೆಚ್ಚಳ ಅನ್ನೋದು ಸ್ಮಗ್ಲಿಂಗ್ ಗೆ ಹೆಚ್ಚಿನ ಅವಕಾಶ ಕೊಡದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರುತ್ತೆ. ಇನ್ನು ಇದರ ಜೊತೆಗೆ ದೇಸಿ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ನ ಕೊರತೆ ಉಂಟಾಗದಂತೆ ನೋಡಿಕೊಳ್ಳೋ ನಿಟ್ಟಲ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುವ ಪೆಟ್ರೋಲ್ ಡೀಸೆಲ್ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಸರ್ಕಾರ ಒಂದಷ್ಟು ತೆರಿಗೆಯನ್ನು ಹೆಚ್ಚು ಮಾಡಿದೆ. ಅದರ ಜೊತೆಗೆ ಭಾರತದಲ್ಲಿ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಡೀಸೆಲ್ ಪೆಟ್ರೋಲ್ ಉತ್ಪಾದಿಸುವ ಖಾಸಗಿ ಕಂಪನಿಗಳು ಎಷ್ಟು ಪ್ರಮಾಣದ ಪೆಟ್ರೋಲ್ ಡೀಸೆಲ್ ಅನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೋ ಅದರ ಶೇಕಡಾ 50%ನ ಭಾರತದ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಬೇಕು ಅನ್ನೋ ನಿಯಮವನ್ನು ಕೂಡ ಸರ್ಕಾರ ರೂಪಿಸಿದೆ. ಇದು ಭಾರತದ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ನ ಕೊರತೆಯನ್ನ ಮತ್ತು ಬೆಲೆ ಏರಿಕೆಯನ್ನ ನಿಯಂತ್ರಿಸುವುದಕ್ಕೆ ತಗೊಂಡ ಕ್ರಮ. ಈ ಎಲ್ಲ ಕ್ರಮಗಳು ಕೂಡ ರೂಪಾಯಿಯ ಬೆಲೆಯ ಕುಸಿತವನ್ನ ನಿಯಂತ್ರಿಸುವುದಕ್ಕೆ ತಗೊಂಡ ಕ್ರಮಗಳು. ಇನ್ನು ಈ ಡಾಲರ್ ಬೆಲೆಯ ಏರಿಕೆ ಹಾಗೂ ರೂಪಾಯಿಯ ಕುಸಿತ ಅನ್ನೋದು ಹೀಗೆ ಮುಂದುವರಿಯುತ್ತೆ ಅಂತಲೂ ಅಲ್ಲ. ಇನ್ನು 3-4 ತಿಂಗಳುಗಳಲ್ಲಿ ಯುಕ್ರೇನ್ ಸಂಘರ್ಷ ನಿಂತು ಹೋದ್ರೆ ಕಚ್ಚಾ ತೈಲ, ಖನಿಜಗಳು ಹಾಗೂ ಇನ್ನಿತರ ಕಚ್ಚಾ ಪದಾರ್ಥಗಳ ಬೆಲೆ ಮತ್ತೆ ಯಥಾಸ್ಥಿತಿಗೆ ಬಂದು ಮುಟ್ಟುತ್ತೆ. ಮುಂದಿನ ವರ್ಷದ ವೇಳೆಗೆ ಅಮೆರಿಕದ ಫೆಡ್ ಮತ್ತೆ ಬಡ್ಡಿ ದರವನ್ನು ಕಡಿಮೆ ಮಾಡುತ್ತೆ. ಆಗ ಯಥಾಪ್ರಕಾರ ಅಲ್ಪಾವಧಿಯ ವಿದೇಶಿ ಬಂಡವಾಳ ಭಾರತದ ಮಾರುಕಟ್ಟೆಗೆ ಹೆಚ್ಚು ಪ್ರಮಾಣದಲ್ಲಿ ಬರುವುದಕ್ಕೆ ಶುರುವಾಗುತ್ತೆ. ಇನ್ನು ಸದ್ಯಕ್ಕೆ ವಿಶ್ವಬ್ಯಾಂಕ್ ಹಾಗೂ IMF ಗಳು ಕೂಡ ತಮ್ಮ ಚಟುವಟಿಕೆಗಳನ್ನು ನಿಧಾನಿಸಿವೆ. ಅದು ಚುರುಕು ಪಡ್ಕೊಂಡ್ರೆ ಹಣದ ಹರಿವು ಹೆಚ್ಚಾಗುತ್ತೆ. ಸದ್ಯಕ್ಕೆ ಅಮೆರಿಕ ಆರ್ಥಿಕ ಹಿಂಜರಿತದ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳನ್ನು ಕೈಗೊಳ್ಳುವ ಪ್ರಯತ್ನದಲ್ಲಿದೆ. ಅಲ್ಲಿನ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಇನ್ನೊಂದು 3-4 ತಿಂಗಳುಗಳು ಬೇಕಾಗಬಹುದು. ಅಮೆರಿಕದ ಆರ್ಥಿಕತೆಯಲ್ಲಿ ಸುಧಾರಣೆಯ ವಿಶ್ವಾಸ ಮೂಡಿದ್ರೆ ಮತ್ತೆ ವಿಶ್ವದ ಆರ್ಥಿಕತೆ ಚಿಗುರೋದಕ್ಕೆ ಶುರುವಾಗುತ್ತೆ. ಇದೆಲ್ಲದಕ್ಕೂ ಇನ್ನೊಂದಷ್ಟು ತಿಂಗಳ ಕಾಲ ನಾವು ಕಾಯಬೇಕಾಗಿ ಬರಬಹುದು. ಇನ್ನಿವೆಲ್ಲ ಒಂದು ಕಡೆ ಆದ್ರೆ ನಾವು ನಮ್ಮ ಆಮದು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ನಾವು ರಫ್ತು ಮಾಡೋ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಭಾರತವನ್ನ ಖರೀದಿಯ ಮಾರುಕಟ್ಟೆಯನ್ನಾಗಿ ಅಲ್ಲದೆ ಉತ್ಪಾದನಾ ವಲಯವನ್ನಾಗಿ ಮಾಡುವ ಕಡೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಾದಾಗ ಮಾತ್ರ ದೀರ್ಘಕಾಲದಲ್ಲಿ ಆರ್ಥಿಕವಾಗಿ ಭಾರತ ಬಲಗೊಳ್ಳೋದಿಕ್ಕೆ ಸಾಧ್ಯ. ಇದು ಗೆಳೆಯರೆ ರೂಪಾಯಿಯ ಬೆಲೆ ಕುಸಿತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.